ಕೆ ಎಸ್ ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇವತ್ತಿನ ಕೆ ಎಸ್ ಫಿಲ್ಮರಿ ಸಿದ್ಧತೆ ಭಾಗ ನಲವತ್ತು ಒಂದು ವಿಶೇಷ ಟಾಪಿಕನ್ನು ಎತ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ನಾಣ್ಯಗಳ ಚರಿತ್ರೆ ಅಂತೇಳಿ ಸೊ ಈ ನಾಣ್ಯಗಳ ಚರಿತ್ರೆಯನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ನೋಡಿ ಬಾದಾಮಿ ಚಾಲುಕ್ಯರಕ್ಕಿಂತ ಪೂರ್ವದಲ್ಲಿ ಅಂಥ ವಿಶೇಷವಾದ ಯಾವುದೇ ರೀತಿಯ ಸಾಕ್ಷಿ ಅಥವಾ ನಾಣ್ಯಗಳು ದೊರೆತಿಲ್ಲ ಐತಿಹಾಸಿಕ ಅವಶೇಷಗಳು ದೊರೆತಿಲ್ಲ ಅಥವಾ ಸಾಕ್ಷಿಗಳು ದೊರೆತಿಲ್ಲ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ವರಾಹ ಅಥವಾ ವರಹ ಎಂಬ ನಾಣ್ಯ ಇತ್ತು ಇದರಲ್ಲಿ ಏಳನೇ ಶತಮಾನದ ಪ್ರಾಚೀನ ಲಿಪಿಯಲ್ಲಿ ಶ್ರೀ ವಿಕ್ರಮರಾಜ ಎಂಬ ಅಭಿಲೇಖ ಅಭಿಲೇಖ ಅಂತಂದರೆ ನಾಣ್ಯದ ಮುಖದ ಮೇಲೆ ಬರೆದಿರುವಂಥ ಒಂದು ಅಂಶ ಈಗ ಚಾಲುಕ್ಯ ಬಾದಾಮಿ ಚಾಲುಕ್ಯರು ಗೊತ್ತಿದೆ ನಮಗೆಲ್ಲ ಆ ಬಾದಾಮಿ ಚಾಲುಕ್ಯರ ಕಾಲದ ಒಂದು ನಾಣ್ಯ ಅಥವಾ ಅವರ ಲಾಂಛನವೂ ವರಹ ಆಗಿತ್ತು ಹೀಗಾಗಿ ಆ ನಾಣ್ಯವು ವರಹ ರೂಪದಲ್ಲೇ ಇತ್ತು ಸೊ ಆ ಮುಖದಲ್ಲಿ ನಾಣ್ಯದ ಮುಖದ ಮೇಲೆ ಏನಿತ್ತು ಅಭಿಲೇಖ ಆಳುವಂಥ ಒಂದು ಇದಿತ್ತು ಅಂತ ಹೇಳ್ಬೋದು ಆ ವಿಕ್ರಮರಾಜ ಆಳುವಂಥ ಒಂದು ಹೆಸರನ್ನು ಬರೆದಿಟ್ಟಿದ್ರು ಅಂತೇಳಿ ಇನ್ನು ಅಷ್ಟರ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ನಾಣ್ಯಗಳು ದೊರಕಿಲ್ಲ ಐತಿಹಾಸಿಕ ಅವಶೇಷಗಳು ದೊರೆತಿಲ್ಲ ಅದೇ ರೀತಿ ಕಲ್ಯಾಣ ಚಾಲಕ್ಯರು ಸಾಕಷ್ಟು ನಾಣ್ಯಗಳನ್ನು ಹೊಣಿಸಿದ್ದಾರೆ ನೋಡಿ ಅದರಲ್ಲಿ ಧ್ರುಮ ಗದ್ಯ ಪಣ ಹಣ್ಣು ಆಗ ಕಾಗಿಣಿ ವಿತು ಗುಳಿಕೆ ಬೇಳೆ ಇತ್ಯಾದಿ ವಿವಿಧ ರೂಪದ ನಾಣ್ಯಗಳನ್ನು ಹೊರಡಿಸಿದ್ದಾರೆ ಅದೇ ರೀತಿ ಇಲ್ಲಿ ನಮಗೆ ಸಂಪೂರ್ಣವಾದ ಚಿತ್ರಣ ಸಿಗುತ್ತೆ ಈ ಯಾರಲ್ಲಿ ಕಲ್ಯಾಣ ಚಾಲಕರ ಕಾಲದಲ್ಲಿ ಕೇವಲ ನಾಣ್ಯ ಮಾತ್ರ ಅಲ್ಲ ನಾಣ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ಉಪಕರಣಗಳು ನಾಣ್ಯ ಮಾಡುವಂಥ ಉಪಕರಣಗಳ ಹೆಸರುಗಳು ಉಲ್ಲೇಖ ಆಗಿದೆ ಅದ್ಯಾವುದು ಕಮ್ಮತ ಅಣಿ ಉಂಡಿಗೆ ಅಚ್ಚಿನ ಮಳೆ ಇತ್ಯಾದಿ ಸೊ ಹೀಗಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅದೊಂದು ರೀತಿಯ ಏನು ವ್ಯಾಪಕವಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ನಡೆದಿತ್ತು ಅಂತ ಹೇಳ್ಬೋದು ನಾಣ್ಯಗಳ ಮುದ್ರಣ ಅಂತ ಹೇಳ್ಬೋದು ಇನ್ನು ಕಲ್ಯಾಣಪುರದಲ್ಲಿ ಟಂಕಶಾಲೆಯಲ್ಲಿ ತಯಾರಾಗುತ್ತಿದ್ದ ನಾಣ್ಯವನ್ನು ಕಟಕ ಗದ್ಯಾಣ ಎಂದೇ ಇದ್ದರು ಇದು ಒಂದು ಅದೇ ಕಾಲದಲ್ಲಿ ಆಗ್ತಾ ಇದ್ದಂಥ ಇದು ಇನ್ನು ಚಾಲುಕ್ಯ ಅರಸರ ಹೊರತಾಗಿ ಕೆಲವೊಂದು ಸಾಮಂತರು ನಾಣ್ಯಗಳನ್ನ ನೋಡಿಸಿದರು ಸಾಮಂತರು ಅಂದರೆ ಉದಾಹರಣೆಗೆ ನಾವು ಅವರ ಉಪ ಪ್ರಾಂತಗಳಲ್ಲಿರುವಂಥ ನಾಯಕರು ರಾಜಕೀಯ ಸಾಮಂತರು ಅವರಲ್ಲಿ ಮುಖ್ಯವಾಗಿ ರಾಯಗಜ ಕೇಸರಿ ಹೇಳುವಂಥ ನಾಣ್ಯ ಅದು ಇತ್ತು ಅಂತ ಹೇಳ್ತಾರೆ ಇನ್ನು ಲಕ್ಕುಂಡಿಯಲ್ಲಿ ನಾಣ್ಯಗಳನ್ನು ಗುಂಡಿ ಅಂತೇಳಿ ಕರೆಯಲಾಗುತ್ತಿತ್ತು ಮಿತ್ರರೇ ಇದೊಂದು ಈ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಥ ಒಂದು ಕೆಲವೊಂದು ಪದಗಳನ್ನು ನಾವು ನೋಡಿತೀವಿ ಹಳೆಯ ಪ್ರಶ್ನೆಗಳನ್ನು ನೋಡಿದಾಗ ಸೊ ಹೀಗಾಗಿ ತಾವು ಇದನ್ನೆಲ್ಲ ನೆನ್ಪಿಟ್ಟುಕೊಳ್ಬೇಕು ಲಕ್ಕಿ ಗುಂಡಿ ಅಂತ ಕರಿತಾಯಿದ್ರು ಇನ್ನು ವಿಜಯನಗರಕ್ಕೆ ಬಂದಾಗ ನಮಗೆ ಸ್ಪಷ್ಟವಾದ ಚಿತ್ರಣ ದೊರೆಯುತ್ತೆ ಬಹುತೇಕ ಎಲ್ಲ ರಾಜರುಗಳು ಕೆಲವೊಂದು ನಾಣ್ಯಗಳನ್ನು ಸ್ಪಷ್ಟವಾಗಿ ಇದು ಮಾಡಿದರು ಅದರಲ್ಲಿ ಮುಖ್ಯವಾಗಿ ಚಕ್ರ ಗದ್ಯಾಣ ಪ್ರತಾಪ ಗದ್ಯಾಣ ಗಜ್ಜವರಹ ದೊಡ್ಡವರಹ ಶುದ್ಧವರಹ ಜೀತಲ್ ಕಾಸು ಪಗೋಡ ಮುಂತಾದ ಅಂಶಗಳನ್ನು ಅಲ್ಲಿ ಉಲ್ಲೇಖಿದೆ ಇದರಲ್ಲಿ ಸುವರ್ಣ ನಾಣ್ಯಗಳು ಬೇರೆ ತಾಮ್ರದ ನಾಣ್ಯಗಳು ಬೇರೆ ಬೆಳ್ಳಿಯ ನಾಣ್ಯಗಳು ಬೇರೆ ಹೀಗೆ ಬೇರೆ ಬೇರೆ ನಾಣ್ಯಗಳು ಇದಿತ್ತು ಮತ್ತು ಈ ಜೀತಲ್ ಮತ್ತು ಅಳುವಂಥದ್ದು ಸಾಮಾನ್ಯವಾಗಿ ದೆಹಲಿ ಸುಲ್ತಾನರಂದ ಪ್ರಭಾವ ಹೊಂದಿದ್ದು ಅಂತ ಹೇಳ್ಬೋದು ಇಲ್ಲಿ ವರಾಹಗಳು ಕಂಠೀರ ಕಂಠೀರ ವರಾಹ ಈ ಕಂಠೀರಾಯಪಣ ಆಯಪಣ ಇವೆಲ್ಲ ಕೆಲವಷ್ಟಿತ್ತು ಅದು ಈ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಏನಿತ್ತು ಪ್ರಚಲಿತವಾಗಿತ್ತು ಅಂತ ಹೇಳ್ಬೋದು ಇನ್ನು ಇದರ ಹೊರತಾಗಿ ಟಿಪ್ಪುವಿನ ಕಾಲದಲ್ಲಿ ನಾಣ್ಯಗಳ ವೈವಿಧ್ಯತೆ ಮಾತ್ರ ಎನ್ ಹಿಂದೆಂದು ಕರ್ನಾಟಕದಲ್ಲಿ ಕಾಣದೇ ಇಷ್ಟು ಕಾಣದೇ ಇರುವಷ್ಟು ಕಾಣುತ್ತೆ ಅಂದರೆ ಆಧುನಿಕ ಶೈಲಿಯಲ್ಲಿ ಸಾಕಷ್ಟು ವೈವಿಧ್ಯಮಯ ನಾಣ್ಯಗಳನ್ನು ಹೊರಡಿಸಿರ್ತಾನೆ ಕೆಲವು ನಾಣ್ಯಗಳ ಮುಖಗಳಲ್ಲಿ ಅಥವಾ ಹಿಂದೂ ದೇವತೆಗಳ ಅಥವಾ ಲಾಂಛನಗಳ ಅಂಶವೂ ಇತ್ತು ಇನ್ನು ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದಂಥ ಟಂಕಸಾಲೆ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಬೆಂಗಳೂರಿಗೆ ವರ್ಗಾವಣೆ ಹೊಂದುತ್ತೆ ಮೊದಲು ಈ ಮೊದಲು ಟಂಕ್ಸಾಲೆ ಎಲ್ಲಿತ್ತು ಶ್ರೀರಂಗಪಟ್ಟಣದಲ್ಲಿತ್ತು ಅದು ಆಮೇಲೆ ಮೈಸೂರಿಗೆ ಹೋಗಿ ಮೈಸೂರಿಂದ ಆಮೇಲೆ ಪುನಃ ಬೆಂಗಳೂರಿಗೆ ಬರುತ್ತೆ ಆದರೆ ಬೆಂಗಳೂರಿನಲ್ಲಿ ಹದಿನೆಂಟುನೂರ ಮೂರರ ನಂತರ ಅದು ಸಹಿತ ಮುಚ್ಚಾರೆ ಆದರೆ ಇಂದು ನಾವು ನೋಡುವಂಥ ಈ ರಿಸರ್ವ್ ಬ್ಯಾಂಕಿನ ನಾಣ್ಯ ಮುದ್ರಿಸುವಂಥ ನಾಲ್ಕು ಅಂಶಗಳು ನಾಲ್ಕು ಸ್ಥಳಗಳು ಯಾವ್ಯಾವುದು ಅಂತಂದರೆ ಮೈಸೂರು ಹಾಗೆ ಒಳ್ಕೊಂಡಿದೆ ಆಮೇಲೆ ನಾಸಿಕ್ ಮಹಾರಾಷ್ಟ್ರ ಅಲ್ಲೂ ಇದೆ ಆಮೇಲೆ ಸಾಲ್ಬೋನಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿದೆ ಅದೇ ರೀತಿ ಯಾವುದು ದೇವಸ್ಥಳ ಅಂಥ ಮಧ್ಯಪ್ರದೇಶದಲ್ಲಿ ಹೀಗೆ ನಾಲ್ಕು ಇದು ಇದೆ ನಾಲ್ಕು ಸ್ಥಳಗಳಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ ಹೀಗೆ ಕರ್ನಾಟಕದಲ್ಲಿ ಆ ವೈವಿಧ್ಯಮಯ ನಾಣ್ಯಗಳನ್ನು ನಾವು ನೋಡ್ಬೋದು ಮತ್ತು ಅವುಗಳ ಇತಿಹಾಸವನ್ನು ಸಹ ನಾವು ನೋಡ್ಬೋದು ಅಂತ ಹೇಳ್ಬೋದು